ಬಿಗ್ ಬಾಸ್ ಕನ್ನಡ OTT ಸೀಸನ್ 1 ಖ್ಯಾತಿಯ ಸೋನು ಶ್ರೀನಿವಾಸ್ ಗೌಡ ಅವರು ಸೇವಂತಿ ಎನ್ನುವ ಬಡ ಹುಡುಗಿಯನ್ನು ದತ್ತು ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಕೆಲವರು ನೆಗೆಟಿವ್ ಕಮೆಂಟ್ ಹಾಕುತ್ತಿದ್ದಾರಂತೆ. ಹಾಗಾಗಿ ಸೋನು ಗೌಡ ಅವರು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುವ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಕೆಲ ತಿಂಗಳುಗಳಿಂದ ಸೋನು ಗೌಡ ಅವರು ಸೇವಂತಿ ಎನ್ನುವ ಪುಟ್ಟ ಹುಡುಗಿಗೆ ಮೇಕಪ್ ಮಾಡಿಸೋದು, ತಮ್ಮ ಮನೆಯಲ್ಲಿ ಊಟ ಹಾಕಿಸೋದು, ಮೂಗು ಚುಚ್ಚಿಸಿ ಮೂಗುತಿ ಹಾಕೋದು, ಬಂಗಾರ ಮತ್ತು ಬೆಳ್ಳಿ ಚೈನ್ ಹಾಕಿಸುವುದು, ಊರು ಸುತ್ತಿಸುವ ವಿಡಿಯೋ ಮಾಡಿ ಅದನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು. ಹಾಗೂ ಸೇವಂತಿ ಯಾರು, ಸೇವಂತಿ ಎಲ್ಲಿಯವಳು, ಸೇವಂತಿ ತನಗೆ ಸಿಕ್ಕಿದ್ದು ಹೇಗೆ, ಹೀಗೆ ಸಾಕಷ್ಟು ವಿಚಾರಗಳನ್ನು ಸೋನು ಗೌಡ ಅವರು ಇಷ್ಟು ದಿನಗಳಿಂದ ವಿಡಿಯೋ ಮೂಲಕವೇ ತಿಳಿಸುತ್ತಾ ಬಂದಿದ್ದರು. ಸೇವಂತಿಗೆ ವಿಡಿಯೋ ಮಾಡುವ ಆಸೆ, ಹಾಗಾಗಿ ನಾನು ವಿಡಿಯೋ ಮಾಡಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೀನಿ. ನನ್ನ ಜೊತೆ ಈಗ 7 ವರ್ಷದ ಹುಡುಗಿ ಇದ್ದಾಳೆ. ನಾನು ಚೆನ್ನಾಗಿ ನೋಡಿಕೊಂಡರೆ ಮಾತ್ರ ಅವಳು ನನ್ನ ಜೊತೆ ಇರೋಕೆ ಸಾಧ್ಯ. ಅವಳನ್ನು ನಾನು ದತ್ತು ತಗೊಂಡೆ ಅಂದರೆ ಅವಳು ನನ್ನ ತಂಗಿ ಥರ. ನಾನು ಬಡ ಹುಡುಗಿಯನ್ನು ಮನೆಗೆ ಕರೆದುಕೊಂಡು ಬಂದಿದ್ದೀನಿ ಅಂತ ಇಷ್ಟವಾದರೆ ಮೆಚ್ಚುಗೆ ಸೂಚಿಸಿ, ಇಲ್ಲ ಅಂದರೆ ಸುಮ್ಮನೆ ಇರಿ. ನೆಗೆಟಿವ್ ಕಮೆಂಟ್ ಮಾಡುವವರಿಗೆ ನಾನು ಸೈಬರ್ ಕ್ರೈಮ್ಗೆ ರಿಪೋರ್ಟ್ ಮಾಡ್ತೀನಿ. ಕಂಡವರ ಮನೆ ಹೆಣ್ಣು ಮಕ್ಕಳು ಬಗ್ಗೆ ಮಾತನಾಡಿ ಯೂಟ್ಯೂಬ್ನಲ್ಲಿ ವ್ಯೂಸ್ ತೆಗೆದುಕೊಳ್ಳುವವರಿಗೆ ಏನು ಮಾಡಬೇಕು ಹೇಳಿ, ನೀವೆಲ್ಲ ಅಂಥವರನ್ನು ರಿಪೋರ್ಟ್ ಮಾಡಿ ಬ್ಲ್ಯಾಕ್ ಮಾಡಿ ಎಂದು ಸೋನು ಗೌಡ ಹೇಳಿದ್ದಾರೆ. ವೀಕ್ಷಕರೇ, ಸೋನು ಗೌಡ ಹೇಳಿರುವ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಬಹುದು. ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ನೀವೇನಾದರೂ ಇನ್ನು ಕನ್ನಡ ಸುದ್ದಿ ಸಮಾಚಾರ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.